ಅದ್ಯಾವುದೂ ಗೊತ್ತಾಗಿಲ್ಲ, ನಮಗೆ ಯಾವುದೂ ಗೊತ್ತಿಲ್ಲ. ಅವ್ರು ಏನು ತನಿಖೆಗಳಿಗೆ ಕ್ರಮ ಕೈಗೊಂಡಿದೆ ರಾಜ್ಯ ಸರ್ಕಾರ, ಅದನ್ನು ಸ್ವಾಗತ ಮಾಡಿದ್ದೀನಿ. ಸಂಪೂರ್ಣ ವಿಶ್ವಾಸದಿಂದ ನಮ್ಮ ಪಕ್ಷ ಸ್ವಾಗತ ಮಾಡುತ್ತೆ. ಏನು ಕ್ರಮ ಕೈಗೊಳ್ತೀರಿ ಅನ್ನೋದ್ರ ಬಗ್ಗೆನೇ ನಮ್ಮ ನಾಯಕರು ನಾವು ಕೂತು ತೀರ್ಮಾನ ಕೈಗೊಳ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕೋ ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ಆದರೆ ಇವತ್ತೇನು ತಾವೇ, ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ, ಎಸ್ ಐ ಟಿ ನಿಮ್ಮ ಕೈಯಲ್ಲಿದೆ, ಸಿ ಐ ಡಿ ನಿಮ್ಮ ಕೈಯಲ್ಲಿದೆ, ಈ ನೆಲದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ, ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ. ಯಾವ ಕಾನೂನು ಕ್ರಮ ಕೈಗೊಂಡರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಅದ್ಯಾವುದೂ ಗೊತ್ತಾಗಿಲ್ಲ ನಮಗೆ, ಯಾವುದೂ ಗೊತ್ತಿಲ್ಲ. ನಾವು ಚುನಾವಣೆ ಮುಗಿಸಿ, ನಾವು ಇನ್ನೊಬ್ಬರನ್ನ ಕಾಯ್ಕೊಂಡಿರಲ್ಲ, ನಮ್ಮದು ಚುನಾವಣೆ ಎಲ್ಲ ಮುಗಿಸಿ ಹುಬ್ಬಳ್ಳಿ ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅದ್ಯಾವುದು ನನ್ನ ಗಮನಕ್ಕಂತೂ ಬಂದಿಲ್ಲ. ರಚನೆ ಆಗಿರೋದಕ್ಕೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ. ಯಾರು ಅದು ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಎಲ್ಲ ಊಹಾಪ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅದ್ಯಾವುದು ಗೊತ್ತಿಲ್ಲ, ಇಲ್ಲಿವರೆಗೆ ಯಾವುದು ಕೂಡ ಗೊತ್ತಿಲ್ಲ. ಏನಾಗಿದೆ ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಬರಲಿ, ಎಲ್ಲವೂ ಗೊತ್ತಾಗುತ್ತೆ. ಅವ್ರು ಯಾವ ತನಿಖೆ ಮಾಡಿದ್ರು ಕೂಡ ನಮಗೆ ಅವರಲ್ಲಿ ನೋಡಮ್ಮ, ನಾವು ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಣ್ಮಕ್ಕಳನ್ನು ಗೌರವಿಸ್ತೇವೆ. ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ನನ್ನ ಇತಿಮಿತಿನಲ್ಲಿ ಏನು ಮಾತಾಡ್ಬೋದು, ನನಗೆ ಗೊತ್ತಿರ್ತಕ್ಕಂಥದ್ದು ಏನು ಮಾತಾಡ್ಬೋದು ನೀವು ಕೇಳಿದ್ರಿ. ತನಿಖೆ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆಯಾ ಅಂತ ಖಂಡಿತ ತನಿಖೆಗೆ ಅವರು ನಿನ್ನೆ ತಾನೇ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಟಿ ವಿಲೂ ಬಂದಿದೆ, ಪತ್ರಿಕೆಯಲ್ಲಿ ಕೂಡ ಬಂದಿದೆ, ಅದನ್ನು ಸ್ವಾಗತ ಮಾಡಿದ್ದೀವಿ. ಅದನ್ನು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ. ಕಾಂಗ್ರೆಸ್ ಹೇಳ್ತಾ ಇದೆ ದಾರಿ ತಪ್ಪಿದವರು ಯಾರು ಅನ್ನೋ ಪ್ರಶ್ನೆ ಮಾಡ್ತಾ ಇದೆ, ಮಂಗಲಿ ಕಿತ್ಕೊಂಡವರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆಲ್ಲ ಉತ್ತರ ಏನ್ ಸರ್? ಮೋದಿ ಮಾತಾಡ್ತಾರೆ, ರಾಜಕೀಯದ ಆರೋಪಗಳಿವೆಲ್ಲ, ಅದೆಲ್ಲವನ್ನು ಕೂಡ ನಮ್ಮ ಪಕ್ಷದಲ್ಲಿ ನಮಗೂ ಹೈಕಮಾಂಡ್ ಇದೆ, ಅವ್ರ ಜೊತೆ ಕೂತು ಈ ವಿಷಯದ ಬಗ್ಗೆ ನಾನು ನೇರ ಮೈಸೂರಿಂದ ಇಲ್ಲಿ ಬಂದಿದ್ದೀನಿ, ಇದಾದಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುತ್ತೆ. ಅವರು ವಿರೋಧ ಪಕ್ಷವಾಗಿ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹೇಳ್ತಿದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಅದನ್ನ, ಯಾವ ಮಾಧ್ಯಮಗಳನ್ನ ಹರಿದಾಡ್ತಾ ಇದೆ? ನಿಮ್ಮ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆಯಾ? ನಿಮ್ಮ ಎಲ್ಲ ಟಿ ವಿಗಳು ಹರಿದಾಡ್ತಾ ಇವತ್ತು ನಾನು ನಿಮ್ಮದ್ರಲ್ಲಿ ಬರ್ತಾ ಇದೆ ಅಷ್ಟೇ ಬಂದಿದ್ಯಾ? ಅದಕ್ಕೆ ಹೇಳ್ತಿರೋದು, ಅದು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ದರೆ ಅದನ್ನು ಕೂತು
ಏನ್ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.